ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯದ ಆಸಕ್ತರೆಲ್ಲರಿಗೂ ಈ ಭಾನುವಾರ ಮತ್ತೊಮ್ಮೆ ಕಥೆ ಕೇಳಿಸ್ಲಿಕ್ಕೆ ಅಂತೇಳಿ ಕರೀತಾ ಇದ್ದೇನೆ. ಹೇಗಿದ್ದೀರಿ ನೀವೆಲ್ಲ? ನನ್ನ ಅನೇಕ ಕಥೆಗಳನ್ನು ಕವಿತೆಗಳನ್ನು ಕೇಳಿದ್ದೀರಿ, ಪ್ರೋತ್ಸಾಹಿಸ್ತಿದ್ದೀರಿ, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಿ. ನಿಜವಾಗ್ಲೂ ಖುಷಿ ಕೊಡುವಂತಹ ಸಮಾಚಾರ ಇದು. ನಿಮ್ಮೆಲ್ಲರ ಪ್ರೋತ್ಸಾಹದ ಬಲದಿಂದ ನಾನು ಮತ್ತೊಂದು ಕಥೆಯನ್ನು ನಿಮಗೆ ಕೇಳಿಸ್ಲಿಕ್ಕೆ ಕೂತಿದ್ದೇನೆ. ಈ ದಿನ ನಾನು ಕೇಳಿಸ್ತಾ ಇರುವಂತಹ ಕಥೆ ನನ್ನ ಎರಡನೇ ಕಥಾ ಸಂಕಲನ ಉರಿವ ಬೆಂಕಿಗೆ ಮೈಯೆಲ್ಲ ಬಾಯಿ ಎನ್ನುವಂತಹ ಕಥಾ ಸಂಕಲನದಿಂದ ಆಯ್ದುಕೊಂಡಂತಹ ಜೀವನದಿ ಅನ್ನುವಂತಹ ಕಥೆಯನ್ನು ತಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಜೀವನದಿ. ಅಮ್ಮ, ನನ್ನ ಮಗನ ಮೇಲೆ ನಿಮ್ಮ ಮಗನ ಕಡೆ ರೆಡ್ಡಿಯವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ, ನೀವೇ ದಾರಿ ತೋರಿಸ್ಬೇಕು. ಲತೀಫಾ ಪದ್ದಮ್ಮನ ಹತ್ತಿರ ಸಮಸ್ಯೆ ಬಗೆಹರಿಸುವಂತೆ ದೈನ್ಯನಾಗಿ ಕೇಳುತ್ತಿದ್ದ. ನೋಡು ಲತೀಫಾ, ನನ್ನ ಮಗ ಈಗ ನನ್ನ ಮಡಿಲ್ ಕೂಸೇನಲ್ಲ, ನನಗೆ ಸರಿಯಾಗಿ ಮಾತು ಕೇಳಲ್ಲ, ಇನ್ನ ನಿನ್ನ ಮಾತು ಕೇಳ್ತಾನ. ಆದರೂ ನೋಡು, ನಿನ್ನ ಮಗ ಏನು ಮಾಡಿದ್ದಾನೆ ಅಂತ ನಿನಗೂ ಗೊತ್ತು. ಅಂಥದ್ರಲ್ಲಿ ಅವನ ಮೈಯಲ್ಲಿ ಸೈತಾನ ಒಕ್ಕಿದ್ದ ಅಂತ ಕಾಣುತ್ತೆ. ನನ್ನ ಮಾತೇ ಕೇಳಲ್ಲ ಅವಂದೆ, ಏನೇನೋ ಮಾತಾಡ್ತಾನೆ. ನೀವು ನಾವು ಆ ಕಾಲಕ್ಕೆ ಹೇಗಿದ್ವಿ ಅಲ್ಲ, ಈಗ ನಾವು ಏನಾಗಿದೆ ಅಂತ. ಲತೀಫನ ಮಾತಿಗೆ ಪದ್ದಮ್ಮ ಅಂದಿನ ಆ ದಿನಗಳ ದಾರಿಗೆ ಹೊರಳಿದಳು. ಲತೀಫಾ ಈ ಊರಿಗೆ ಬಂದದ್ದೇ ಒಂದು ಕತೆ. ಮಾಯಸಂದ್ರ ಎಂಬ ಆ ಊರಿನಲ್ಲಿ ಆ ಕಾಲಕ್ಕೆ ಪ್ಲೇಗ್ ಬಂದು ನೂರಾರು ಜನ ಇಲಿಗಳು ಉದುರಿದಂತೆ ಸಾವಿಗೂ ಕಣ್ಣೀರು ಸುರಿಸುವವರು ಯಾರಾದರೂ ಉಳಿಯುವರೋ ಇಲ್ಲೋ ಎನ್ನುವ ಕಾಲಕ್ಕೆ ಊರಿನ ಮುಖಂಡರು ಬೇರೆ ಜಾಗಕ್ಕೆ ಹೋಗುವ ನಿರ್ಧಾರ ಮಾಡಿದರು. ತಮ್ಮ ಮನೆಗಳನ್ನು ತೊರೆದು ಬದುಕಿದರೆ ಸಾಕೆಂದು ಜೀವ ಕೈಯಲ್ಲಿಟ್ಟು ಪ್ಲೇಗ್ ಅಂಟಿದವರನ್ನು ನಿರ್ಧಯವಾಗಿ ಊರಲ್ಲೇ ಬಿಟ್ಟು ತಿಂಗಳುಗಟ್ಟಲೆ ಹೊಸ ಜಾಗದಲ್ಲಿ ಗುಡ್ಲುಗಳನ್ನು ಹಾಕಿ ಪ್ಲೇಗ್ ಇಲ್ಲಿಗೂ ಒಕ್ಕರಿಸಿದರೆ ಏನು ಗತಿ ಎಂಬ ಭಯದಲ್ಲೇ ರಾತ್ರಿ ಹಗಲು ಕಳೆದರು. ದಿನ ಕಳೆದಂತೆ ಕಾಯಿಲೆ ಹಿಂದೆ ಸರಿದು ಬದುಕುವ ಆಸೆ ಕಣ್ಣ ಮುಂದಾದಾಗ ತಾವು ಗುಡ್ಲು ಹಾಕಿದ್ದ ಜಾಗದಲ್ಲೇ ಮನೆ ಕಟ್ಟುವ ನಿರ್ಧಾರ ಮಾಡಿದರು. ಊರಿನ ಹೆಸರ ಬಗ್ಗೆಯೂ ಯಾರೂ ತಲೆ ಕೆಡಿಸಿಕೊಳ್ಳದಂತೆ ಹಳೆ ಮಾಯಸಂದ್ರವೇ ಮುಂದೆ ಹೊಸ ಮಾಯಸಂದ್ರವಾಗಿ ನಂತರ ಮಾಯಸಂದ್ರ ಜನರ ಬಾಯಲ್ಲಿ ಉಳಿಯಿತು. ಸುತ್ತಮುತ್ತ ಬೇಕಾದಷ್ಟು ಮಾಯಸಂದ್ರಗಳಾದ ಮೇಲೆ ಈ ಊರನ್ನು ಜಡೆ ಮಾಯಸಂದ್ರ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಜಡೆ ಮುನಿಯ ಆಶೀರ್ವಾದ ಎಂಬ ಕತೆ ಬೇರೆ ತಗಲ್ಕೋತು. ಇಂತಹ ಜಡೆ ಮಾಯಸಂದ್ರಕ್ಕೆ ಬಂದು ಬದುಕು ಪ್ರಾರಂಭಿಸಿದವರಲ್ಲಿ ಎಲ್ಲ ಜಾತಿಯವರು ಇದ್ರು. ಮುಸ್ಲಿಂ ಕುಟುಂಬ ಒಂದೆರಡು ಹಳೆಯೂರಿನಲ್ಲಿ ನೆಲೆಸಿದ್ದವರು ಹೊಸ ಊರಲ್ಲಿ ಬದುಕು ಕಟ್ಟಿದ್ರು. ನಂತರದಲ್ಲಿ ಬೇರೆ ಊರಿಂದ ಬಂದವರೂ ಸೇರಿ ಮಾಯಸಂದ್ರಕ್ಕೊಂದು ಕಳೆ ಬಂದಿತ್ತು. ಊರ ಕಾಯುವ ಕೊಲ್ಲಾಪುರದಮ್ಮ, ಜೈನರ ಬಸದಿ, ಹಿಂದೂಗಳ ದೇವಸ್ಥಾನ ಹೀಗೆ ತಲೆಯೆತ್ತಿ ನಿಂತು ಊರೊಂದಿಗೆ ಜನರು ಬೆಳೆದರು. ಒಂದೊಂದು ಬೀದಿಗಳು ಅವರದೇ ಜಾತಿಯವರ ಗುರುತಾಗಿ ಕರೆದುಕೊಳ್ಳಲು ಆರಂಭಿಸಿದ್ದವು. ಅಗ್ರಹಾರ, ಜೈನರ ಬೀದಿ, ಹೊಲೆಯರಟ್ಟಿ, ತುರುಕ್ರು ಬೀದಿ, ಹೀಗೆ ಕೃಷಿ ವ್ಯಾಪಾರವೇ ಮುಖ್ಯವಾಗಿದ್ದ ಊರಲ್ಲಿ ಪದ್ದಮ್ಮನ ಅಪ್ಪ ಧರ್ಮಣ್ಣ ತನ್ನ ಅಪ್ಪ ಅಮ್ಮನೊಂದಿಗೆ ನೆಲೆ ನಿಂತಿದ್ದ. ಜೈನರ ಬೀದಿಯಲ್ಲಿದ್ದ ಧರ್ಮಣ್ಣ ಅಡಿಕೆಯ ವ್ಯಾಪಾರವನ್ನು ಸಂತೆಗಳಲ್ಲಿ ಮಾಡುತ್ತಾ ಕೈತುಂಬ ಸಂಪಾದಿಸುತ್ತಿದ್ದ. ಅಪ್ಪ ಅಮ್ಮ ತೋರಿಸಿದ ಸಂಬಂಧದ ಹುಡುಗಿ ಜ್ವಾಲಾಳನ್ನು ಮದುವೆಯಾಗಿದ್ದ. ಚಿಕ್ಕ ವಯಸ್ಸಿನ ಜ್ವಾಲ ಹಾಸನದ ಹತ್ತಿರ ದೇವೇಹಳ್ಳಿಯಿಂದ ಮಾಯಸಂದ್ರಕ್ಕೆ ಗಾಡಿಯಲ್ಲಿ ಬಹು ಕನಸು ಹೊತ್ತು ಬಂದಿದ್ದಳು. ಅತ್ತೆ ಮಾವನ ಸೇವೆ, ಅಡುಗೆಯಲ್ಲಿನ ಅಚ್ಚುಕಟ್ಟತನದಿಂದ ಬೇಗ ಎಲ್ಲರ ಮನಸ್ಸನ್ನೂ ಗೆದ್ದಳು. ಧರ್ಮಣ್ಣ ತಾನಾಯಿತು ಅಡಿಕೆ ವ್ಯವಹಾರ, ಹೊಲ ಗದ್ದೆ ಎಂದು ನೆಮ್ಮದಿಯಿಂದ ಇದ್ದ. ಒಂದು ದಿನ ಶುಕ್ರವಾರದ ಸಂತೆಗೆ ಎಡೆಯೂರಿಗೆ ಹೋಗಿದ್ದ. ಧರ್ಮಣ್ಣ ಬರುವಾಗ 8 ವರ್ಷದ ಪುಟ್ಟ ಹುಡುಗನನ್ನು
ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ. ಅವ್ವ, ಇವನು ಲತೀಫಾ ಅಂತ, ನಾಳೆಯಿಂದ ನಮ್ಮನೆಯಲ್ಲೇ ಇರ್ತಾನೆ, ಯಾರೂ ಇಲ್ಲದ ಅನಾಥ, ಸಂತೆಯಲ್ಲಿ ಅದು ಇದು ಕೆಲಸ ಮಾಡೋನು, ಇವತ್ತು ಅದೇನೋ ದುಡ್ಡು ಕದ್ದ ಅಂತ ಆ ಬೋಳಿ ಮಗ ಕಾಂತ ಇದ್ದಾನಲ್ಲ, ಬಾಯಿಗೆ ಬಂದಂಗೆ ಹುಡುಗನ್ ಬೈತಿದ್ದ, ನಾಲ್ಕೇಟು ಬಿದ್ದವೆ ಅನ್ನು. ನಾನು ಮಧ್ಯೆ ಹೋಗ್ಲಿಲ್ಲ ಅಂದರೆ ಇವನು ಬೀದಿ ನಾಯಿ ಪಾಡಾಗ್ತಿದ್ದ, ಅದಕ್ಕೆ ಕರ್ಕೊಂಡು ಬಂದೆ. ಅಲ್ಲ ಕಂಡ್ಲ, ಕಾಂತಂಗೆ ನಿಂಗೆ ಅಡಕೆ ವ್ಯವಹಾರದಾಗೆ ಈಗಾಗಲೇ ಮನ್ಸು ಮುರಿದದೆ, ಅಂಥದ್ರಲ್ಲಿ ಇದು ಬೇಕಾ ಅಂತ ಅವ್ವ ರಾಗ ತೆಗೆದದ್ದನ್ನು ನೋಡಿ ಧರ್ಮಣ್ಣನ ಅಪ್ಪನು, ಏ ಯಾವುದೋ ಜಾತಿ ಬೇರೆ ಜಾತಿಯವನು, ಅವನಿಗಾಗಿ ನಮ್ಮವರನ್ನು ಎದುರು ಹಾಕೋತಾರೇನು, ನಿಂಗೆ ಬುದ್ಧಿ ಅದ, ದುಡ್ಡು ಕದ್ದ ಅಂತ ಬೇರೆ ಹೇಳ್ತಿದೀಯ, ಅಂಥದ್ರಲ್ಲಿ ಕಳ್ಳನ ಮನೇಲಿ ಇಟ್ಕೊಂಡು ಗೊತ್ತಿದ್ದು ಹಾವು ಸಾಕೋ ವ್ಯವಹಾರ ಅಲ್ವೇನ್ಲ, ತೆಗಿ ಅವನು ಈ ಮನೇಲಿ ಇರೋದು ಬೇಡ ಅಂತ ಕಟ್ಟಿ ಮುರಿದಂಗೆ ಲೋಕಣ್ಣ ಮಾತಾಡ್ದ. ಇದನ್ನೆಲ್ಲ ಅಲ್ಲೇ ನಿಂತು ನೋಡುತ್ತಿದ್ದ ಲತೀಫನಿಗೆ ಏನು ಹೇಳಬೇಕೋ ತಿಳಿಲಿಲ್ಲ. ನನ್ನ ಕಳ್ಳ ಅಲ್ಲ ಅಂತ ಎದೆ ಬಗೆದು ಹ್ಯಾಂಗ್ ತೋರಿಸೋದು ಅನ್ನುವ ಆತಂಕ ಒಂದು ಕಡೆಯಾದರೆ, ತನ್ನ ಮುಂದಿನ ಬದುಕೇನು ಎಂಬ ಇಬ್ಬದಿಯಲ್ಲಿ ಸಿಲುಕಿ ಮಾತನಾಡುವವರ ಕಡೆಗೊಮ್ಮೆ ದೈನ್ಯದಿಂದ ನೋಡುತ್ತಿದ್ದ. ನಾನು ಸಂತೆಯಲ್ಲಿ ಈ ಹುಡುಗನ್ನ ಬಹಳ ದಿನದಿಂದ ನೋಡಿದ್ದೀನಿ, ಅವನನ್ನ ಕಾಂತನ ವಿರೋಧ ಕಟ್ಕೊಂಡು ಕರ್ಕೊಂಡು ಬಂದಿದ್ದೀನಿ, ಈಗ ಅವನನ್ನ ಕಳಿಸೋ ಮಾತೇ ಇಲ್ಲ, ಅದೇನು ಮಾಡ್ತಿರೋ ನಾ ಕಾಣೆ, ಅವನು ಇಲ್ಲಿ ಇರ್ತಾನಷ್ಟೇ ಎಂದು ಧರ್ಮಣ್ಣ ದೃಢವಾಗಿ ಮಾತನಾಡಿದಾಗ ಲತೀಫನಿಗೆ ಜನ್ನತ್ತಿನ ಸಮೀಪಕ್ಕೆ ಬಂದಂತೆಯೇ ಆಸೆಯ ಕಿರಣವೊಂದು ಮೂಡಿತು. ಇರ್ಲಿ ಬಿಡಿ ಮಾವ, ನಾವು ತಿನ್ನೋ ತುತ್ತಲ್ಲಿ ಅವನಿಗೂ ಒಂದು ತುತ್ತು ಕೊಡಲಿಕ್ಕೆ ಯಾಕಿಷ್ಟ ಮಾತು ಅಂತ ಅಲ್ಲಿಯವರೆಗೆ ಸುಮ್ಮನಿದ್ದ ಜ್ವಾಲ ಮಾತನಾಡಿದ್ಲು. ಏ ನಿಂಗೆ ಇದೆಲ್ಲ ತಿಳಿಯಕ್ಕೆಲ್ಲ ಸುಮ್ಕಿರು, ಯಾವುದೋ ಜಾತಿಯವನನ್ನ ಮನೆ ಕರೆದುಕೊಂಡು ಬಂದರೆ ಊರಲ್ಲಿ ಸುಮ್ಮನೆ ಇರ್ತಾರ, ಸುಮ್ಮನಿರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಅಂಥದ್ದು ಬೇಕಾ? ಲತೀಫನಿಗೆ ನಿಂತು ನಿಂತು ಕಾಲು ಜುಮ್ಮಿಡಲು ಆರಂಭಿಸಿತು. ಯಾರು ಕುಳಿತುಕೋ ಅನ್ನದೇ ಕುಳಿತುಕೊಳ್ಳುವುದಾದರೂ ಹೇಗೆ ಎಂಬ ಸಂಕಟ ಒಂದು ಕಡೆಯಾದರೆ, ಮೈಮೇಲಿನ ಏಟುಗಳಿಂದ ನೋವು ಇಮ್ಮಡಿಯಾಗ್ತಿತ್ತು. ಬೆಳಗ್ಗೆ ತಿಂದಿದ್ದ ಎರಡು ತಟ್ಟೆ ಇಡ್ಲಿಗಳು ಯಾವಾಗಲೂ ಪಾತಾಳ ಸೇರಿ ಕಣ್ಣು ಕತ್ತಲಾಗಲು ಆರಂಭಿಸಿತ್ತು. ಅಲ್ಲ, ಬಂದಾಗ್ಲಿಂದ ಮಾತಾಡ್ತಾನೇ ಇದ್ದೀರಿ, ಮಾತು ಆಮೇಲಾಗಲಿ, ಮೊದಲು ಊಟ ಮಾಡುವರಂತೆ, ಎದ್ದೇಳಿ ಎಂದು ಲತೀಫನ ಮನದ ಇಂಗಿತವನ್ನು ಅರಿತವಳಂತೆ ಜ್ವಾಲ ಹೇಳ್ತಾ ಇದ್ದಾಗೆ ಧರ್ಮಣ್ಣ, ಏ ಲತೀಫಾ, ಇತ್ತಿಲ ಬಾಗಿನಿಂದ ಬಾ ಹೋಗು ಎಂದು ಅವನಿಗೆ ಬಾಗಿಲು ತೋರಿಸಿದ. ಲೋಕಣ್ಣ, ನಿಂಗೇನಾದರೂ ಬುದ್ಧಿ ಅದೇನಲ್ಲ, ಯಾವುದು ಇತ್ಯರ್ಥ ಆಗದೆ ಮನೆಯೊಳಗೆ ಹೆಂಗ್ಲ ಸೇರಿಸ್ತಿ ಅನ್ನೋದ್ರೊಳಗೆ ಲತೀಫಾ ಹಿಂದಿನ ಬಾಗಿಲಿನಿಂದ ಬಂದಾಗಿತ್ತು. ಹೀಗೆ ಧರ್ಮಣ್ಣನ ಮನೆಗೆ ಬಂದು ಸೇರಿದ ಲತೀಫಾ ಮನೆಯವನೇ ಆದದ್ದೊಂದು ಕತೆ. ಮೊದಮೊದಲು ವಿರೋಧಿಸಿದ ಧರ್ಮಣ್ಣನ ಅಪ್ಪ ಅಮ್ಮನೇ ಮುಂದೆ ಎಲ್ಲ ಕೆಲಸಕ್ಕೂ ಲತೀಫನನ್ನೇ ಆಶ್ರಯಿಸಲಾರಂಭಿಸಿದರು. ಜ್ವಾಲ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ತಮ್ಮನಂತೆ ಲತೀಫನನ್ನು ಯಾವುದೇ ಭೇದ ಭಾವ ತೋರಿಸದೆ ನೋಡಿಕೊಳ್ಳಲಾರಂಭಿಸಿದಳು. ಅಪ್ಪ ಅಮ್ಮನನ್ನ ಪ್ಲೇಗಿನ ಮಾರಿ ಬಲಿ ತೆಗೆದುಕೊಂಡ ಮೇಲೆ ಈ ಲತೀಫಂದೇ ಮತ್ತೊಂದು ಕಥೆಯಾಗಿ ಕಾಣಿಸ್ಕೊತಾ ಹೋಯಿತು. ಲತೀಫನ ಅಪ್ಪ ಅಮ್ಮ ಪ್ಲೇಗಿನಲ್ಲಿ ಸತ್ತು ಹೋಗಿದ್ರು. ತುಮಕೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಕೂಲಿನಾಲಿ ಮಾಡ್ತಿದ್ದ. ಅವನನ್ನ ಯಡಿಯೂರು ಸಂತೆಗೆ ಕರೆದು ತಂದದ್ದು ಸೊಪ್ಪು ಮಾರುವ ಟೆಂಪೋದವನು. ಲೋಡು ತುಂಬಿ ಲತೀಫನಿಗೆ ಯಡಿಯೂರು ಸಂತೆಯಲ್ಲಿ ಇಳಿಸ್ಕೊಟ್ಟು ಹೋಗುವಂತೆ ಬಾರ್ಲ ಎಂದು ಡ್ರೈವರ್ ಮಣಿ ಹೇಳಿದಾಗ ಲತೀಫಾ ಟೆಂಪೋ ಹತ್ತಿದ್ದ. ಯಡಿಯೂರು ಸಂತೆಯಲ್ಲಿ ಸೊಪ್ಪು ಇಳಿಸಿದ ಲತೀಫಾ ಮೊದಲ ಸಲ ಸಂತೆಯನ್ನೆಲ್ಲ ಸುತ್ತು ಹಾಕಿ ಬಂದಿದ್ದ. ಬೆಣ್ಣೆ ಮಾರೋ ಹೆಂಗಸರು, ಊದಿನಕಟ್ಟು, ಕುಂಕುಮ, ಅರಿಶಿನದ ಅಂಗಡಿ, ಬೆಂಡು, ಬತಾಸು, ಪುರಿ ಒಂದು ಕಡೆ, ಸಿಲ್ವಾರದ ಪಾತ್ರೆಗಳು, ಮಚ್ಚು, ಕಡುಗೋಲಿನ ಮಾರಾಟ, ಬಳೆ, ರಿಬ್ಬನ್ನು, ಬೋಂಡ, ಬಜ್ಜಿ, ಕೊಬ್ಬರಿ, ತರಕಾರಿ, ಅಡಕೆ, ವಿಳ್ಳೆದೆಲೆ, ಗಿಣಿಶಾಸ್ತ್ರ ಹೇಳೋರು, ನಶ್ಯ ಮಾರಾಟ, ಹಸುಗಳಿಗೆ ಲಾಳ ಒಡೆಯೋರು, ಮರದ ಬುಟ್ಟಿ, ಹುಣಸೆಹಣ್ಣು, ಕಾಳು ಕಡ್ಡಿ ಮಾರಾಟ, ಬಟ್ಟೆ ತಾನುಗಳನ್ನು ಮಾರುವವರು, ಜೊಯ್ ಎಂದು ಮುತ್ತುತ್ತಿದ್ದ ನೊಣಗಳನ್ನು ಓಡಿಸಿ ಓಡಿಸಿ ಸುಸ್ತಾಗುತ್ತಿದ್ದ ಮಿಠಾಯಿ ಅಂಗಡಿ ನೋಡಿದ ಕೂಡಲೇ ಲತೀಫನ ಕಾಲುಗಳು ಫೆವಿಕಾಲಿಗೆ ಅಂಟುವಂತೆ ನಿಂತು
ಮುಂದೆ ಹೋಗೋದಿಲ್ಲ ಎಂಬಂತೆ ಹಠ ಮಾಡಲಾರಂಭಿಸಿದವು. ಜೇಬಲ್ಲಿ ಒಂದು ಬಿಡಿ ಕಾಸಿಲ್ಲದಿದ್ದರೂ ಲತೀಫನ ನಾಲಿಗೆಯಿಂದ ಮಾತ್ರ ಪಸೆ ಅರಿಯಲಾರಂಭಿಸಿತು. ಜೊಲ್ಲನ್ನು ಯಾರೋ ತೊಟ್ಟು ಬಿಟ್ಟಿದ್ದ ಶರ್ಟಿನ ಜೋತಾಡುವ ತೋಳಲ್ಲಿ ಒರೆಸಿಕೊಳ್ಳಲಾರಂಭಿಸಿದ. ಮಿಠಾಯಿ ಅಂಗಡಿಯಲ್ಲಿ ಡಬ್ಬಿಯಿಂದ ಜೋಡಿಸಿಡುತ್ತಿದ್ದ ಮೈಸೂರು ಪಾಕು, ಜಿಲೇಬಿ, ಬೂಂದಿಕಾಳು, ಖಾರ ಸೇವೆ ಎಲ್ಲವನ್ನು ಒಂದು ಕೈಯಲ್ಲಿ ಜೋಡಿಸುತ್ತಾ ಮತ್ತೊಂದು ಕೈಯಲ್ಲಿ ನೊಣಗಳನ್ನು ಓಡಿಸಲು ಕಷ್ಟಪಡುತ್ತಿದ್ದ ಮೈಲಾರನಿಗೆ ಲತೀಫ ಕಾಣಿಸಿದ. ಕೈ ಸನ್ನೆಯಲ್ಲೇ ಬಾ ಅಂತ ಕರೆದ. ಲತೀಫನಿಗೆ ರೊಟ್ಟಿ ಜಾರಿ ತಟ್ಟೆಗೆ ಬಿದ್ದಂಗಾಯಿತು. ಯಾವೂರು ಎಂದ. ತುಮಕೂರು ಹೇಳಬೇಕೋ ತುರುನಳ್ಳಿನೋ ಎಂದು ಲೆಕ್ಕಾಚಾರ ಆಗ್ತಿದ್ದಾಗಲೇ ನಾಲಿಗೆ ತುಮಕೂರು ಎಂದಾಗಿತ್ತು. ಹೆಸರು ಲಾ ಎಂದು ಹೇಳುವಷ್ಟರಲ್ಲಿಯೇ ಅಂಗಡಿಗೆ ಬಂದ ಗಿರಾಕಿ ಅರ್ಧ ಕೆಜಿ ಮೈಸೂರು ಪಾಕು ಎನ್ನುತ್ತಿದ್ದಂತೆ ಮೈಲಾರ ಹೆಸರನ್ನು ಪಕ್ಕಕ್ಕೆ ಸರಿಸಿ ಅಂಗಡಿ ಒಳಕ್ಕೆ ಬಾ ಎಂದು ಹೇಳಿ ಈ ಬಟ್ಟೆ ತಗೋ, ನೊಣ ಓಡಿಸು ಎಂದು ಒಂದು ಸಣ್ಣ ಕೋಲಿಗೆ ಕೊಳಕಾದ ಬಟ್ಟೆ ಕಟ್ಟಿದ್ದನ್ನು ಕೊಟ್ಟು ಮೈಸೂರು ಪಾಕನ್ನು ತೂಕ ಮಾಡಲಾರಂಭಿಸಿದ. ಹಾಕಣ್ಣ ಅದೇನೆಲ್ಲ ತೆಗಿತಿ ಎಂದ ಗಿರಾಕಿಗೆ ಅಣ್ಣ ಎಣ್ಣೆ ಸಕ್ಕರೆ ರೇಟು ಎಷ್ಟಾಗದೆ ಗೊತ್ತಾ ಎಂದು ಮೈಲಾರನ ಮಾತನ್ನು ಕೇಳಿಸಿದರೂ ಕೇಳಿಸಿದವನಂತೆ ಅಲ್ಲೇ ಇದ್ದ ಮುರಿದ ಮೈಸೂರು ಪಾಕನ ಪೀಸನ್ನ ರುಚಿ ನೋಡುವವನಂತೆ ಗಿರಾಕಿ ಬಾಯಿಗೆ ಹಾಕಿಕೊಂಡಿದ್ದ. ನೊಣ ಹೊಡೆಯಲು ಕುಳಿತ ಲತೀಫನಿಗೆ ತನ್ನ ಶರ್ಟಿನ ಜುಂಗಿಗೆ ಕಟಬಾಯಿಯಿಂದ ಬೀಳುವ ಎಂಜಲನ್ನು ಸಂಭಾಳಿಸುವುದು ಒಂದು ದೊಡ್ಡ ಸವಾಲಾದರೆ ನೊಣ ಓಡಿಸುವುದು ಮತ್ತೊಂದು ಸವಾಲಾಗಿತ್ತು. ಗಿರಾಕಿಗಳಿಂದ ತುಂಬಿದ್ದ ಅಂಗಡಿಯಲ್ಲಿ ಮೈಲಾರನಿಗೆ ಲತೀಫನ ಹೆಸರು ಕೇಳುವ ಪ್ರಮೇಯವೇ ಬರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಗಿರಾಕಿಗಳು ಕಡಿಮೆಯಾಗುತ್ತಿದ್ದಾರೆ ಎಂದು ಗೊಣಗಿಕೊಳ್ಳುತ್ತಿದ್ದವನಿಗೆ ಇವತ್ತು ಸಿಕ್ಕಾಪಟ್ಟೆ ಗಿರಾಕಿಗಳು ಅಂಗಡಿಗೆ ಬರುತ್ತಿದ್ದುದನ್ನು ನೋಡಿ ಎಲ್ಲ ಈ ಹುಡುಗನ ಕಾಲ್ಗುಣ ಇರಬೇಕು ಎಂದುಕೊಂಡ. ನಣ ಓಡಿಸಿ ಸುಸ್ತಾದ ಲತೀಫನಿಗೆ ಏ ಬಿಡು, ಒಂದೇ ಸಮನೆ ಕೈ ನೋಯ್ತದೆ, ಆ ಕವರ್ ಕೊಡು, ಆ ಡಬ್ಬಿಲಿರೋ ಜಿಲೇಬಿ ಜೋಡಿಸು ಎಂದು ಮೈಲಾರ ಬೇರೆ ಕೆಲಸ ಹೇಳಲಾರಂಭಿಸಿದ. ಜೋಡಿಸುತ್ತಲೇ ಮುರಿದ ಒಂದೆರಡು ಜಿಲೇಬಿ ಕಡ್ಡಿಗಳನ್ನು ಬಾಯೊಳಕ್ಕೆ ಮೈಲಾರನಿಗೆ ಕಾಣದಂತೆ ಹಾಕಿಕೊಂಡ ಲತೀಫ ಪರಮ ಸುಖವೆಂಬಂತೆ ಕಣ್ಣು ಮುಚ್ಚಿ ಮೆಲ್ಲಗೆ ಮೆದ್ದಲಾರಂಭಿಸಿದ. ಅದ್ಯಾಕ್ಲಾ ಮುರ್ತಿರೋನ ಬಾಯಿಗೆ ಹಾಕೊಂಡು ಹಂಗೆ ತಿಂತಿ, ಆಮೇಲೆ ಒಂದೆರಡು ಕೊಡ್ತೀನೋ, ಹೋಗಿ ಉಂಡು ಬಾ ಎಂದು ಅಂಗೈ ಮೇಲೆ ದುಡ್ಡು ಮಡಗಿದ್ದ. ಹೀಗೆ ಮಹದೇಶ್ವರ ಸ್ವೀಟ್ ಸ್ಟಾಲ್ಗೆ ಸೇರಿದ ಲತೀಫ ಮರುದಿನ ಮೈಲಾರ ಕೇಳಿದಾಗ ತನ್ನ ಹೆಸರು ಹೇಳಿದ್ದ. ಒಂದು ನಿಮಿಷ ಏನು ಹೇಳಬೇಕು ಅಂತ ತೋರಿಸ್ದೆ ತುರುಕುರುಡುಗಿದ ಎಂಬ ಉದ್ಗಾರವನ್ನು ಉಗುಳು ನುಂಗುವಂತೆ ನುಂಗಿ ಅಂಗಡಿ ಒಳಕ್ಕೆ ಬಿಟ್ಟುಕೊಳ್ಳೋದು ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿದ್ದಾಗಲೇ ಲತೀಫ ಕೋಲಿಡಿದು ನಣ ಓಡಿಸುತ್ತಿದ್ದ. ಮೈಲಾರ ಮಾದೇಶ್ವರ ಸ್ವಾಮಿ ಮಾಡ್ದಂಗಾಗ್ಲಿ ಅಂತೇಳಿ ಅಂಗಡಿ ಹೊಕ್ಕ. ಆ ವಾರವೂ ದಿವಿನಾದ ವ್ಯಾಪಾರ. ಯಾರಾದರೂ ಏನಣ್ಣ ಹೊಸ ಹುಡುಗನ್ ಸೇರಿಸ್ಕೊಂಡು ಅಂತಂದ್ರೆ ಹ್ಞೂ ಎಂದಷ್ಟೇ ಹೇಳಿ ಸುಮ್ಮನಾಗ್ತಿದ್ದ. ಸಿಹಿ ತಗಳಕ್ಕೆ ಬಂದ ಗಂಡಸರಿಗಿಂತ ಹೆಂಗಸರು ಯಾವ ಊರಿಂದು ಈ ಹುಡುಗ, ಏನಲ್ಲ ನಿನ್ನ ಹೆಸರು, ಅಪ್ಪ ಅಮ್ಮ ಎಲ್ಲಿ, ಈ ಸ್ಕೂಲಿಗೆ ಹೋಯ್ತೀಯಾ ಎಂದೆಲ್ಲ ಕೇಳಿದಾಗ ಮೈಲಾರನೇ ಏ ಅಕ್ಕೋ ನಮ್ಮವನೇ ಹುಡುಗ, ಯಾರೂ ದಿಕ್ಕಿಲ್ಲ, ನಿಂಗೆ ಈ ಸಲ ವಸ್ತು ಕಡಲೆ ಉಂಡೆ ಮಾಡಿವ್ನಿ ತಿಂದು ನೋಡು ಎಂದು ಒಂದು ಚೂರು ಉಂಡೆ ಮುರಿದು ಅವರ ಬಾಯಿಗೆ ಹಾಕಿ ಮುಂದೆ ಪ್ರಶ್ನೆ ಕೇಳದಂತೆ ಬಾಯಿ ಮುಚ್ಚಿಸುತ್ತಿದ್ದ. ಇದು ಗೊತ್ತಾದ ಮೇಲೆ ಲತೀಫ ಎಲ್ಲೂ ತನ್ನ ಹೆಸರು ಹೇಳದೆ ಮೈಲಾರನಲ್ಲಿ ನೊಣ ಓಡಿಸಿ ಹೊಟ್ಟೆ ಬಟ್ಟೆ ನೋಡಿಕೊಂಡಿದ್ದ. ಆ ಶುಕ್ರವಾರ ಅದೇನು ಗ್ರಹಚಾರ ಕೆಟ್ಟಿತ್ತು. ಮೈಲಾರ ಸಂಜೆ ಸ್ವಲ್ಪ ಗಿರಾಕಿ ಕಡಿಮೆಯಾದ ಮೇಲೆ ಲತೀಫನಿಗೆ ಮಗ ಅಡಿಕೆ ಒಂದು ಪಾವು, ವಿಳ್ಳೆದೆಲೆ ಒಂದು ಕಟ್ಟು ತಗೊಂಡು ಬಾ ಅಂತೇಳಿ ಕಳಿಸಿದ್ದ. ಇದು ಪ್ರತಿ ವಾರದ ಮಾಮೂಲಿ ಕಥೆಯಾಗಿತ್ತು. ಅಡಿಕೆ ಸಾಲಲ್ಲಿ ಮೊದಲಿಗೆ ಕೂರ್ತಿದ್ದವನೇ ಧರ್ಮಣ್ಣ. ಅವನ ಬಾಯಿ ಜೋರು. ಗಿರಾಕಿಗಳನ್ನು ಸೆಳೆಯಲು ಏ ಸುಂದರಮ್ಮ ಬಾಯಿಲಿ, ಎಂಥ ನುಣ್ಣನೇ ಅಡಿಕೆ ನೋಡು, ನೀ ಬಾಯಿಗೆ ಹಾಕೊಂಡ್ರೆ ಹಂಗೆ ಕರಗೋಯ್ತದೆ, ನಿನ್ನ ಸೋಬ್ನದಾಗೂ ಇಂಥ ಅಡಿಕೆ ತಿಂದಿರ್ಲಿಕ್ಕಿಲ್ಲ. ಹೀಗೆ ಗಿರಾಕಿಗಳನ್ನು ಮಾತಲ್ಲೇ ಮರಳು ಮಾಡಿ ಅತಿ ಹೆಚ್ಚು ಅಡಿಕೆ ವ್ಯಾಪಾರ ಮಾಡುತ್ತಿದ್ದ ಧರ್ಮಣ್ಣನ ಸುತ್ತ ಹತ್ತಾರು ಹೆಂಗಸರು ತಮ್ಮ ಸೆರಗಿನ ಒಂದು ಕಡೆ ಪಾವು ಅಚ್ಚೇರು ಅಂತ ಅಡಿಕೆಯನ್ನು ಸುರಿಸಿಕೊಂಡು ಗಂಟಾಕಿಕೊಳ್ಳುತ್ತಿದ್ದರು. ಇಲ್ಲವೇ ಬುಟ್ಟಿಯಿಂದ ಬಟ್ಟೆ ತೆಗೆದು ಇದಕ್ಕೆ ಹಾಕು ಎನ್ನುತ್ತಿದ್ದರು. ನಿನ್ನ ಸೌತಿಗೂ ಇಂಥದ್ದೇ ಬಟ್ಟೆ ತಂದಿದ್ಲು ಅಂತ ಅಂತಿದ್ದಂಗೆ
ಆ ಮಿಂಡುಗಾತಿ ಮಾತಕ್ಕೆ ಎನ್ನುತ್ತಲೇ ಅವಳಷ್ಟು ಅಡ್ಕೆ ತಗೊಂಡ್ಲು ಎಂದು ಕುತೂಹಲದ ಮೂಟೆ ಬಿಸ್ತಿದ್ರು. ಏ ಅವಳು ಒಂದು ಸೇರ್ ಹಾಕಿಸ್ಕೊಂಡ್ಲು ಅಂತೀನಿ ಎನ್ನುತ್ತಿದ್ದಂತೆ, ಬೇಡ್ವಾ, ಬರೋ ಗಿರಾಕಿಗೆಲ್ಲ ಬಾಯಿಗೆ ತಾಂಬೂಲ ಇಕ್ಕೆ ಒಳಗೆ ಕರ್ಕಂತಾಳೆ, ನನ್ನ ತಾವಿಲ್ಲದ್ದು ಅವಳು ತಾವ ಏನಾಯ್ತು ಅಂತ ನನ್ನ ಗಂಡ ಹೋಯ್ತಾನೋ ಕಾಣೆ ಎಂದು ಸೊರ್ ಸೊರ್ ಎನ್ನುತ್ತಾ ಸೆರಗಿನಲ್ಲಿ ಮೂಗು ಸೀಟುಕೊಳ್ಳುತ್ತಿದ್ದುದನ್ನು ಅವಳನ್ನು ಪಕ್ಕದವಳು ಸಮಾಧಾನಿಸ್ತಾ ಇದ್ಲು. ಧರ್ಮಣ್ಣನ ಮಾತಿನ ಮೋಡಿಗೆ ಅಡಿಕೆ ಖಾಲಿಯಾಗೋದ್ರೊಂದಿಗೆ ಗಿರಾಕಿಗಳಾಗಿ ಬರುವ ಹೆಣ್ಣುಗಳ ಅಂತರಂಗದ ನೋವು ಕರಗುತ್ತಿತ್ತು. ಇದೆಲ್ಲ ಪಕ್ಕದಲ್ಲಿ ರಾಶಿ ಹಾಕಿಕೊಂಡು ಗಿರಾಕಿಗಾಗಿ ದಾರಿ ಕಾಯುತ್ತಿದ್ದವರಿಗೆ ನಿರಾಸೆ ಆಗ್ತಿತ್ತು. ಧರ್ಮಣ್ಣ ಪಕ್ಕದಲ್ಲೇ ಅಂಗಡಿ ಇಟ್ಟಿದ್ದ ಕಾಂತನಿಗೂ ಅಲ್ಲೊಂದೋ ಇಲ್ಲೊಂದೋ ಗಿರಾಕಿಗಳ ಮುಖ ನೋಡ್ತಿದ್ದವನಿಗೆ ಅಂದು ದಿನಕ್ಕಿಂತ ಜಾಸ್ತಿಯೇ ಗಿರಾಕಿಗಳು ಸಂಜೆ ಮುಕ್ಕಿದ್ರು. ಅದಕ್ಕೆ ಕಾರಣ ಧರ್ಮಣ್ಣನ ಬಳಿ ಇದ್ದ ಅಡಿಕೆ ಖಾಲಿಯಾಗಿತ್ತು. ಖಾಲಿ ಚೀಲಗಳನ್ನೆಲ್ಲ ಮೂಟೆ ಕಟ್ಟುತ್ತಿದ್ದ ಧರ್ಮಣ್ಣ. ಅದೇ ಸಮಯಕ್ಕೆ ಲತೀಫಾ ಅಡಿಕೆ ತರಲು ಧರ್ಮಣ್ಣನ ಬಳಿ ಬಂದ. ಏ, ಎಲ್ಲ ಮುಗಿದ್ಮೇಲೆ ಬಂದಲ್ಲ, ಮೊದಲೇ ಎತ್ತಿಟ್ಟವು ಖಾಲಿ, ಇವತ್ತು ಪಕ್ಕದಲ್ಲಿ ಅವನ ಅಂಗಡೀಲಿ ತಗೋ, ಅವನಿಗೂ ಒಂದಿನ ಲಾಟ್ರಿ ಹೊಡಿಲಿ ಎಂದ ಅವನ ಮಾತಿಗೆ ನಗುತ್ತಾ ಲತೀಫಾ ಕಾಂತಣ್ಣನ ಅಂಗಡಿಗೆ ಹೋಗಿ ಒಂದು ಪಾವು ಅಡಿಕೆ ಎಂದ. ಬೇರೆ ಗಿರಾಕಿಗೆ ಅಳತೆ ಮಾಡಿ ಹಾಕುತ್ತಿದ್ದ ಕಾಂತ ಲತೀಫನ ಕೈಯಿಂದ ಮೊದಲೇ ಹಣ ತೆಗೆದುಕೊಂಡ. ಎಲ್ಲ ಗಿರಾಕಿಗಳನ್ನು ಕಳುಹಿಸಿ ಇವನನ್ನು ವಿಚಾರಿಸಿಕೊಂಡ. ಒಂದು ಪಾವು ಅಳತೆ ಮಾಡಿ ಬಟ್ಟೆ ಬ್ಯಾಗಿಗೆ ಸುರಿದು ಹಣ ಕೇಳಿದ. ಆಗಲೇ 2 ರೂಪಾಯಿ ಕೊಟ್ಟೆ ಎಂದ ಲತೀಫಾ. ಸುಳ್ಳು ಹೇಳ್ತೀಯ ಅಂತ ಧರ್ಮಣ್ಣನ ಮೇಲಿದ್ದ ಕೋಪವನ್ನು ಲತೀಫನ ಮೇಲೆ ಹಾಕಿದ. ಧರ್ಮಣ್ಣ ನಾನೇ ನೋಡಿದೆ ಅವನು ಕೊಟ್ಟಿದ್ದು ಎಂದು ನ್ಯಾಯ ಹೇಳಲಿಕ್ಕೆ ಹೋದ. ವೃತ್ತಿದ್ವೇಷ ಭುಗಿಲೆದ್ದು ಜಗಳ ಎಲ್ಲಿಗೆಲ್ಲಿಗೋ ಹೋಗಿ ಲತೀಫಾ ಧರ್ಮಣ್ಣನ ಮನೆ ಸೇರುವಂತಾಯ್ತು. ಈ ಧರ್ಮಣ್ಣ ಕದ್ಬಳ್ಳಿ, ಬೆಳ್ಳೂರು, ಜಡಿಯ, ಯಡಿಯೂರು ಸಂತೆಗೆಲ್ಲ ಅಡಿಕೆ ಹೊತ್ತು ಹೋಗ್ತಿದ್ದ. ಲತೀಫಾ ಅವನ ಹಿಂದೆ ಹೋಗಿ ಅಡಿಕೆ ಮೂಟೆ ಇಳಿಸೋದು, ಜೋಡಿಸೋದು, ಮಾರುವ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಿದ್ದ. ಸಂತೆಗಳು ಇಲ್ಲದಾಗ ಶಿವಮೊಗ್ಗದಿಂದ ತಂದ ಅಡಿಕೆಯನ್ನು ಸೈಜುಗಳ ಪ್ರಕಾರ ಬೇರೆ ಮಾಡೋದು, ಗೋಟಡಿಕೆಗೆ ಬಣ್ಣ ಕಟ್ಟೋ ಕೆಲಸ ಇರ್ತಿತ್ತು. ಇವೆಲ್ಲದರ ಜೊತೆ ಹೊಲ ತೋಟ ಎಂದೂ ಲತೀಫಾ ನೆರವಿಗೆ ನಿಲ್ತಾ ಇದ್ದ. ನಿಯತ್ತು ಎಂದರೆ ಲತೀಫಾ ಎನ್ನುವ ಮಾತು ಮಾಯಸಂದ್ರದಲ್ಲೆಲ್ಲ ಹರಡಿತ್ತು. ಲತೀಫಾ ಬಂದ ಹೊಸ್ತರಲ್ಲಿ 3-4 ಕುಟುಂಬ ಮಾತ್ರ ಇದ್ದ ಅವನ ಜಾತಿಯವರು ಕೆಲವೇ ವರ್ಷಗಳಲ್ಲಿ ಎಲ್ಲೆಲ್ಲಿಂದಲೋ ಬಂದು ಸೇರಿ 50-60 ಮನೆಗಳಾಗಿದ್ದವು. ಅದೆಲ್ಲಿಂದಲೋ ಬಂದಿದ್ದ ಕೆಲ ಮುಖಂಡರು ಮಸೀದಿ ಕಟ್ಟುವ ಮಾತನಾಡಿದ್ದರು. ಲತೀಫಾ ಕೂಡ ಆ ಸಭೆಗೆ ಹೋಗಿದ್ದ. ಹಣ ಕೂಡಿ ಹಾಕಿ ಕೆಲವೇ ತಿಂಗಳುಗಳಲ್ಲಿ ಮಸೀದಿ ಎದ್ದು ನಿಂತಿತ್ತು. ಮೌಲ್ವಿಯೊಬ್ಬ ಬಂದು ದಿನಾ ಬೆಳಗಿನ ಜಾವ 5 ಮತ್ತು ಸಂಜೆ 5 ಅಲ್ಲಾಹು ಅಕ್ಬರ್ ಎಂದು ನಮಾಜು ಪ್ರಾರಂಭಿಸಿದ. ಮೊದಲು ಮಸೀದಿಯೊಳಗೆ ಇದ್ದ ನಮಾಜು ಮೈಕ್ ಮೂಲಕ ಊರಿಗೆಲ್ಲ ಕೇಳುವಂತಾಯಿತು. ಮೊದಮೊದಲು ಕಿರಿಕಿರಿ ಆಗುತ್ತೆ ಎನ್ನುತ್ತಿದ್ದವರು ನಂತರ ಹೊಂದಿಕೊಂಡು ಅಲ್ಲಾ ಕೂಗ್ದ ಎದೆಳು ಎಂದು ಗಡಿಯಾರ ನೋಡದೆ ಹೇಳಲಾರಂಭಿಸಿದರು. ಸಂಜೆ ಅಲ್ಲಾ ಕೂಗ್ದ ಇನ್ನೇನು ಟೆಂಟಲ್ಲಿ ಪಿಕ್ಚರ್ ಶುರು ಆಗುತ್ತೆ ಅಂತ ಗಡಿಬಿಡಿಯಲ್ಲಿ ತಯಾರಾಗ್ತಿದ್ರು. ಜೈನರ ಮನೆಗಳಲ್ಲಿ ಆಗಲೇ ನಮಾಜ್ ಶುರು ಆಯಿತು, ವಾಸದ ಟೈಮ್ ಆಯಿತು ಎಂದು ರಾತ್ರಿ ಏನೂ ತಿನ್ನದವರು ಗಡಿಬಿಡಿಯಲ್ಲಿ ಊಟಕ್ಕೆ ಕೂರ್ತಿದ್ರು. ಹೀಗೆ ಜೀವನಾಡಿಯಾಗಿ ನಮಾಜ್ ಕೇವಲ ಮುಸ್ಲಿಮರಲ್ಲದೆ ಊರಿನವರಿಗೆಲ್ಲ ಒಂದಲ್ಲ ಒಂದು ರೀತಿ ಜೊತೆಯಾಗಿತ್ತು. ಮೊದಲೆಲ್ಲ ನಮಾಜ್ ಎಂದರೆ ಏನೆಂದು ತಿಳಿಯದಿದ್ದ ಲತೀಫಾ ಒಂದೆರಡು ಸಭೆಗೆ ಹೋಗಿ ಬಂದ ಮೇಲೆ ಮುಸಲ್ಮಾನನಾಗಿ ಹುಟ್ಟಿದ ಮೇಲೆ ದಿನಕ್ಕೆ 5 ಮೆಕ್ಕಾ ಕಡೆ ತಿರುಗಿ ನಮಾಜ್ ಮಾಡದಿದ್ದರೆ, ಜುಮ್ಮಾ ದಿನವೂ ಮಾಡದಿದ್ದರೆ ಆಗುವ ಪರಿಣಾಮಗಳನ್ನು ಕೇಳಿ ಬಂದು ದಿನ ಬೆಳಗ್ಗೆ ಮತ್ತು ಸಂಜೆ ನಮಾಜ್ ಮಾಡುವುದನ್ನು ಪ್ರಾರಂಭಿಸಿದ. ಕಾಲಚಕ್ರ 16 ತಿರುಗಿ ಧರ್ಮಣ್ಣನ ಅಪ್ಪ ಅಮ್ಮ ದಿವಂಗತರಾಗಿದ್ದರು. ಧರ್ಮಣ್ಣನಿಗೂ 2 ಗಂಡು ಮಕ್ಕಳು, 1 ಹೆಣ್ಣು ಮಗುವಾಗಿ ಕುಟುಂಬ ವಿಸ್ತರಿಸಿತ್ತು. ಪುಟ್ಟ ಗಂಡು ಮಕ್ಕಳು ಗಾಡಿ ಚಕ್ರಕ್ಕೆ ಸಿಕ್ಕು ಸತ್ತ ಮೇಲಂತೂ ಧರ್ಮಣ್ಣ ಕಂಗಾಲಾಗಿದ್ದ. ಜ್ವಾಲನಮ್ಮಳ ನೋವು ನೂರ್ಮಡಿಯಾಗಿತ್ತು. ದಿಕ್ಕು ತೋಚದೆ ಮನೆಯವರನ್ನ ಲತೀಫನೇ ಸಮಾಧಾನಿಸುತ್ತಿದ್ದ. ಪುಟ್ಟ ಮಗು ಪದ್ಮ ಹಾಲುಗಲ್ಲದ ಕೂಸು. ಪದ್ಮಾಳ ಪೂರ್ಣ ಜವಾಬ್ದಾರಿ ತನ್ನದೆಂಬಂತೆ ಲತೀಫಾ ಆರೈಕೆ ಮಾಡುತ್ತಿದ್ದ. ಧರ್ಮಣ್ಣನಂತೂ ಮನೆತನದ ಹೆಸರು ಹೇಳುವ ಗಂಡು ಇಲ್ಲವೆಂದು ನೊಂದು ಮಾಡುವ ವ್ಯಾಪಾರವನ್ನು ಬದಿಗೊತ್ತಿ ಅನ್ಯಮನಸ್ಕನಾಗಿ ಕುಳಿತಿರುತ್ತಿದ್ದ.
ಅಂತಹ ಸಮಯದಲ್ಲಿಯೇ ಧರ್ಮಣ್ಣನಿಗೆ ಜಯಮ್ಮ ಜೊತೆಯಾದದ್ದು. ಗಂಡನನ್ನು ಬಿಟ್ಟು ತವರು ಸೇರಿದ್ದ ನಾಯಕ್ ಸಾನಿ ಜಯಮ್ಮ ನೊಂದ ಧರ್ಮಣ್ಣನಿಗೆ ಅದೇನು ಮೋಡಿ ಮಾಡಿದಳೋ, ಧರ್ಮಣ್ಣ ಮನೆ ಬಿಟ್ಟು ಅಲ್ಲಿಯೇ ಇರಲಾರಂಭಿಸಿದ. ಇದೆಲ್ಲ ಅರ್ಥವಾಗದ ಜ್ವಾಲ ಇಂದಲ್ಲ ನಾಳೆ ಬಂದೇ ಬರುತ್ತಾನೆ ಎಂದು ಗಂಡನನ್ನ ಕಾದವಳು ಅವಳ ಮಾತನ್ನು ಸುಳ್ಳಾಗಿಸಿ ಧರ್ಮಣ್ಣ ಆ ಮನೆಯಲ್ಲಿಯೇ ಉಳಿದ. ಎಲ್ಲೋ ಖುಷಿಯಾಗಿದ್ರೆ ಸಾಕು ಎಂದು ಆಕೆ ಸಮಾಧಾನಗೊಂಡಳು. ಲತೀಫನಿಗೆ ಮಾತ್ರ ಇದು ಸಹಿಸಲಾರದ ಅಪರಾಧವಾಗಿ ಕಂಡಿತು. ಧರ್ಮಣ್ಣಂಗೆ ಅಕ್ಕನು ಮಕ್ಕಳನ್ನು ಕಳ್ಕೊಂಡು ನೊಂದಿಲ್ವಾ? ಅದಕ್ಕೆ ಅಕ್ಕ ಮನೆ ತೊರೆದು ತವ್ರಿಗೆ ಸೇರಿದ್ಲ? ಮಗಳ ಮುಖ ನೋಡಿ ಆದರೂ ಬರಬೇಕಲ್ವಾ ಎಂದೆಲ್ಲ ಯೋಚಿಸಿ ಊರ ಹಿರಿಯರಿಗೆ ಬುದ್ಧಿ ಹೇಳುವಂತೆ ಕೇಳಿಕೊಂಡ. ಸುಮ್ಮನಿರು, ಅವನ ಬಾಯಿಗೆ ಯಾರು ಬಾಯಿ ಕೊಟ್ಟಾರು ಎಂದು ಅವರೆಲ್ಲ ದೂರ ಉಳಿದರು. ಕೆಲವೇ ವರ್ಷಗಳಲ್ಲಿ ಬೆಳೆದ ಬೆಳೆ, ವ್ಯಾಪಾರ, ವ್ಯವಹಾರ ಆ ಮನೆ ಸೇರಿತು. ಜಯಮ್ಮನ ಮುಷ್ಟಿಯೊಳಗೆ ಧರ್ಮಣ್ಣ ಬಂಧಿಯಾದ. ಒಂದೆರಡು ಮಕ್ಕಳನ್ನು ಅವಳಿಗೂ ದಯಪಾಲಿಸಿದ. ಮನೆ ಕಡೆ ತಲೆಯೇ ಹಾಕದೆ ಇದ್ದಾಗ ಮನೆ ನಡೆಯುವುದಾದರೂ ಹೇಗೆ? ಲತೀಫನೇ ಆ ಮನೆಗೂ ಈ ಮನೆಗೂ ಸೇತುವೆಯಾಗಿ ನಿಂತು ಒಂದಿಷ್ಟು ಹಣ ವಸೂಲಿ ಮಾಡಿ ತರುತ್ತಿದ್ದ. ಚೆನ್ನಾಗಿ ನಡೆಯುತ್ತಿದ್ದ ಅಡಕೆ ವ್ಯಾಪಾರ ನಿಂತು ಹೋದ ಮೇಲೆ ಲತೀಫನಿಗೂ ಕೆಲಸವಿಲ್ಲದಂತಾಯಿತು. ಕೆಲವು ವರ್ಷ ಹೀಗೆ ತಲೆಕೆಟ್ಟು ಕುಳಿತಿದ್ದ ಜ್ವಾಲನಮ್ಮ ಒಂದು ದಿನ, ಲತೀಫ ಪುರಿ ಬಟ್ಟೆ ಹಾಕೋಣ, ಪ್ರತಿ ಸಲ ತಿನ್ನಕ್ಕೂ ಅವನ ಹತ್ರ ಕೈಚಾಚುವ ಜನ್ಮ ಇಲ್ಲಿಗೆ ಮುಗಿಲಿ, ಬಟ್ಟಿ ಸಾಮಾನು ವಾರದಲ್ಲಿ ತಂದು ಶುರು ಮಾಡೋಣ ಎಂದು ನಿರ್ಧಾರದ ದನಿಯಲ್ಲಿ ಹೇಳಿದಳು. ಆ ಬಟ್ಟಿ ವ್ಯವಹಾರ ನಿಮಗೆ ಗೊತ್ತೇನಮ್ಮ? ಸಂಶಯದಲ್ಲೇ ಕೇಳಿದ್ದ ಲತೀಫ. ನಮ್ಮಪ್ಪ ಪುರಿ ಹುರಿದು ಸಂತೆ ಜಾತ್ರೆಯಲ್ಲಿ ಮಾರ್ತಿದ್ರು, ನೋಡಿದ್ದೀನಿ. ಕಲಿಯೋದೇನು ಕಷ್ಟ ಇಲ್ಲ ಬಿಡು, ಜೀವನಕ್ಕಿಂತ ದೊಡ್ಡ ಪಾಠ ಬೇಕಾ? ನೀನೇ ನೋಡ್ತಿದೀಯಲ್ಲ ನಮ್ಮ ಬದುಕು, ಅದ್ಯಾವಳೋ ದೊರೆಸಾನಿ ಮರ್ಜಿಗೆ ಬೀಳುತ್ತೆ ಅಂತ ನೀನಾದರೂ ಅಂದ್ಕೊಂಡಿದ್ದ ಅಥವಾ ನಾನಾದರೂ ಕನ್ಸು ಕಂಡಿದ್ನ ಎಂದವಳೆ. ಕೆಲವೇ ದಿನಗಳಲ್ಲಿ ಮನೆ ಹಿಂದಿನ ಹಿತ್ತಲಲ್ಲಿ ಪುರಿ ಬಟ್ಟೆಗೆ ಬೇಕಾದ ಸಿದ್ಧತೆಗಳನ್ನೆಲ್ಲ ಮಾಡಿದಳು. ಬೆಳ್ಳೂರಿನಿಂದ ಪುರಿ ಉರಿಯಲ್ಲವೂ ರಾಮಣ್ಣನೂ ಸಿಕ್ಕ ಮೇಲೆ ಜ್ವಾಲನಮ್ಮನಿಗೆ ಮನೆ ಸಂಭಾಳಿಸುವುದು ಕಷ್ಟವೇನಾಗಲಿಲ್ಲ. ಬಟ್ಟೆಗೆ ಬೇಕಾಗುವ ಮೂಲ ಬಂಡವಾಳವನ್ನು ಬೆಳ್ಳೂರಿನ ಜೀವೇಂದ್ರಯ್ಯನವರ ಬಂಗಾರದ ಅಂಗಡಿಯಲ್ಲಿ ಮೂರು ಎಳೆ ಅವಲಕ್ಕಿ ಸರವನ್ನು ಮಾರಿ ಕೂಡಿಸಿದ್ದಳು. ಇದೆಲ್ಲ ನೋಡಿದ್ದ ಲತೀಫ, ಅವ್ವ ಧರ್ಮಣ್ಣನಿಗೆ ಗೊತ್ತಾದ್ರೆ ಅಂತ ರಾಗ ತೆಗೆದಿದ್ದ. ಆ ದೊರೆಸಾನಿಗೆ ಮನೆ ಕೊಡಿಸ್ತಾ, ಹೊಲ ಬರ್ದ, ಮಕ್ಕಳು ಕೊಟ್ಟ, ನಾನು ಏನಾದರೂ ಯಾವ್ರ ದಾಸಯ್ಯ, ಯಾಕೆ ಹಿಂಗೆ ಮಾಡಿದೆ ಅಂತ ಕೇಳಿದ್ನ. ಈಗ ನನ್ನ ತಂಟೆಗೆ ಬಂದರೆ ಅಷ್ಟೇ ಎಂದು ಗಂಡನ ಮೇಲಿನ ಕೋಪವನ್ನು ಗಂಟಲಿನಿಂದ ಹೊರಹಾಕಿದಳು. ಅದಕ್ಕೆ ಲತೀಫ, ನೀವು ಸ್ವಲ್ಪ ಜೋರಾಗಿ ಅವತ್ತೆ ಕೂಗಾಡಿದರೆ ಹಿಂಗೆ ಆಗ್ತಿರ್ಲಿಲ್ಲ ಬಿಡಿ, ಜುಬಾನ್ ಮಾಡಬೇಕಿತ್ತು. ಆ ಮನೆಗೆ ಇಂಥ ಗತಿ, ಈ ಮನೆಗೆ ಇಂಥ ಗತಿ ಬರ್ತಿರ್ಲಿಲ್ಲ ಎಂದ. ಏ ಓಡಿ ಹೋಗೋ ಬಡ್ಡಿ ಹಾಲ್ಗೆ ಎಪ್ಪಿಟ್ಟಾಳೆ, ಅವನೊಬ್ಬನೇ ನೋಡು ಮಕ್ಕಳು ಕಂಡ್ಕೊಂಡವನು, ನಂಗೆ ದುಃಖ ಇರಲಿಲ್ವಾ? ಅವನು ಹೋದಂಗೆ ನಾನು ಯಾರ ತಕ್ಕನಾದರೂ ಹೋಗ್ಬೋದಿತ್ತಲ್ವ? ಗಂಡ್ಸ್ ಮಾಡಿದ್ರೆ ಸರಿ, ಅದೇ ಯಂಗ್ಸ್ ಮಾಡಿದರೆ ತಿಕ್ಕ ಬಡ್ಕೊಂಡು ನಗಲ್ವಾ ಈ ಜನ? ಯಾರಿಗೆ ಎದುರುದಿದ್ರು ಆತ್ಮ ಅಂತ ವೈತಲ್ಲ, ಅದಕ್ಕಾದರೂ ಎದುರಬೇಕಲ್ವಾ? ಮೈ ಮೇಲೆ ದೇವಿ ಬಂದಂಗೆ ಜ್ವಾಲನಮ್ಮ ಮಾತಾಡ್ತಿದ್ರೆ ಲತೀಫ ಕಣ್ಣು ಬಾಯಿ ಬಿಟ್ಟು ನೋಡ್ತಿದ್ದ. ಲತೀಫ ಎಲ್ಲ ಸಂತೆಗಳಿಗೂ ಹೋಗಿ ಪುರಿಯನ್ನು ಮಾರಿಕೊಂಡು ಬಂದು ನಿಷ್ಠೆಯಿಂದ ಹಣವನ್ನು ಕೈಗಿಡ್ತಿದ್ದ. ಮನೆಯ ಹತ್ತಿರವೇ ಒಂದು ಬಂದು ಅನೇಕ ಜನ ಕೊಂಡೊಯ್ಯುವ ಗಿರಾಕಿಗಳು ಹೆಚ್ಚಿ ಜ್ವಾಲನಮ್ಮ ಧರ್ಮಣ್ಣನ ಮುಂದೆ ತಲೆ ಎತ್ತಿ ನಿಲ್ಲುವಂತಾದಳು. ದೊರೆಸಾನಿಯ ಬಿಸಿ ಕಡಿಮೆಯಾದ ಮೇಲೆ ಧರ್ಮಣ್ಣ ಮತ್ತೆ ಜ್ವಾಲನಮ್ಮಳ ಬಳಿಗೆ ಬರಲಾರಂಭಿಸಿದ. ಗಂಡನನ್ನು ಬೈಯುತ್ತಿದ್ದವಳು ಅವನು ಮನೆಗೆ ಬರುತ್ತಲೇ ಅವನಿಗಿಷ್ಟದ ಅಡುಗೆ ಮಾಡಿ ಬಡಿಸುತ್ತಿದ್ದಳು. ಹಾಗೆಲ್ಲ ಲತೀಫ, ಅಕೋ ನಿಮ್ಮದು ದಿಲ್ದು ಸಮಾಚಾರ ಏನು ಅಂತಲೇ ಗೊತ್ತಾಗಲ್ಲ ಬಿಡು ಎಂದು ಚುಡಾಯಿಸುತ್ತಿದ್ದ. ಅದು ಅವಳಿಗೆ ಇಷ್ಟವೂ ಆಗ್ತಿತ್ತು. ತಾಳಿದವನು ಬಾಳಿಯಾನು ಅಂತ ಮಾತು ಕೇಳಿಲ್ವಾ? ಇಟ್ಕೊಂಡವಳು ಇರೋ ತನಕ, ಕಟ್ಕೊಂಡವಳು ಕೊನೆ ತನಕ ಅಂತ ಸಮಾಧಾನಿಸ್ತಾ ಇದ್ಲು. ಇಷ್ಟೆಲ್ಲ ಆಗುವಾಗ ಲತೀಫನ ವಯಸ್ಸು ಬೆಳೆದಿತ್ತು. ಧರ್ಮಣ್ಣ ಇಲ್ಲದ ಮೇಲೆ ಹೆಂಗಸರೇ ಇರುವ ಮನೆಯಲ್ಲಿರೋದು ಸರಿಯಲ್ಲ ಎಂದು ಲತೀಫನಿಗೆ ಅನ್ನಿಸಿತ್ತು. ಅದು ಜ್ವಾಲನಮ್ಮಳಿಗೂ ಅನ್ನಿಸಿ ಅವನು ಬೇರೆ ಮನೆ ಮಾಡುವೆ ಎಂದಾಗ ನಿರಾಕರಿಸದೆ ಬೇರೆ ಕಳಿಸಿದ್ದಳು.
ಮುಸ್ಲಿಮರೇ ಇರುವ ಓಣಿಯಲ್ಲಿ ಮನೆ ಮಾಡಿಕೊಂಡು ಅದೇ ಊರಿನ ಅವರದೇ ಜಾತಿಯ ಫಾತಿಮಾ ಅವನ ಬೀವಿಯಾಗಿಯೂ ಬಂದು ಬದುಕುವ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಸಾಗಿತ್ತು. ಪದ್ಮಮ್ಮಳನ್ನು ಸಂಬಂಧಿಕರಲ್ಲೇ ಮದುವೆ ಮಾಡಿಕೊಟ್ಟು ಧರ್ಮಣ್ಣ ಸತ್ತ ನಂತರ ಜ್ವಾಲನಮ್ಮ ನೆಮ್ಮದಿಯಾಗಿ ಮೈಸೂರಿನಲ್ಲಿ ಮಗಳೊಟ್ಟಿಗಿದ್ದಳು. ಮಾಯಸಂದ್ರದ ಕೆರೆಗೆ ಹಳೆ ನೀರು ಹೋಗಿ ಹೊಸ ನೀರು ಬರುವಂತೆ ಪದ್ಮಮ್ಮನಿಗೂ ಇಬ್ಬರು ಗಂಡು ಮಕ್ಕಳು ಬೆಳೆದು ಇಂಜಿನಿಯರ್ ಆಗಿ ಬೆಂಗಳೂರು ಸೇರಿದ್ದರು. ಲತೀಫನಿಗೂ ನಾಲ್ಕು ಜನ ಮಕ್ಕಳು, ಮೂರು ಹೆಣ್ಣು ಒಂದು ಗಂಡು. ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿದ್ದ. ಗಂಡು ಮಗ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಆಗಿ ಬೆಳೆದು ಬೇರೆ ಊರುಗಳಲ್ಲಿಯೂ ಕೆಲಸ ಮಾಡ್ತಿದ್ದ. 15 ದಿನಗಳಿಗೊಮ್ಮೆ ಪದ್ಮಮ್ಮನ ಜೊತೆ ಜ್ವಾಲನಮ್ಮ ಮಾಯಸಂದ್ರಕ್ಕೆ ಬಂದು ತನ್ನ ಮನೆಯಲ್ಲಿದ್ದು ಊರವರನ್ನು ಲತೀಫನನ್ನು ಮಾತಾಡಿಸಿ ಹೋದರೆ ಅವಳಿಗದೆಂಥದೋ ನೆಮ್ಮದಿ. ಇತ್ತೀಚೆಗೆ ಮಾಯಸಂದ್ರವೂ ಬದಲಾಗುತ್ತಿತ್ತು. ಲತೀಫನು ಅದನ್ನು ಹೇಳುತ್ತಿದ್ದ, ಅವ್ವ ಊರಲ್ಲಿ ಒಂದೆರಡು ಸಲ ಒಡೆದಾಟನೂ ಆಯಿತು, ನಮಾಜ್ ಮಾಡ್ತಾರೆ ಅಂತ ಗುಡಿಲಿ ಇತ್ತೀಚೆಗೆ ಜೋರಾಗಿ ದೇವರ ಹಾಡಾಕೋದು ಶುರುವಾಗಿದೆ. ಭಗವತ್ ಸಂಘ ಅಂತ ಅವ್ರು ಶುರು ಮಾಡಿದರೆ ಇವರು ಅಬ್ಬಾಸ್ ಖಾನ್ ಸಂಘ ಅಂತ ಮಾಡ್ಕೊಂಡವ್ರೆ. ಒಂದಲ್ಲ ಒಂದು ಕಾರಣಕ್ಕೆ ಇವರ ನವರು ಅವರ ನೀವರು ಕೆಣಕದು ಒಡೆದಾಟ ನಡೀತಾನೇ ಅದೇ ಎಂದು ನಿಟ್ಟುಸಿರು ಬಿಟ್ಟ. ಲತೀಫನು ಈಗ ಗಡ್ಡ ಬಿಟ್ಟು ತಲೆಗೊಂದು ಟೋಪಿ ಧರಿಸುತ್ತಿದ್ದ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದ ಪದ್ಮಮ್ಮ, ನೀನು ಬದಲಾಗಿದ್ದೀಯ ಬಿಡು ಎಂದಳು. ಲತೀಫನ ಹೊರನೋಟ ಹೀಗಿದ್ದರೂ, ಅವ್ವೋ ನಾನು ಅದೇ ಅಳಿಯ ಲತೀಫ ಎಂದು ತಿಳಿಯಾಗಿ ಹೇಳಿ ಎದ್ದು ಹೋಗುತ್ತಿದ್ದ. ಪದ್ಮಮ್ಮಳ ಮಗ ಬೆಂಗಳೂರಿನಲ್ಲಿ ಆರ್ಕಿಟೆಕ್ಟ್ ಆಗಿದ್ದು ಮನೆಗಳಿಗೆ ಪ್ಲಾನ್ ಹಾಕಿ ಕಟ್ಟಿಸಿಕೊಡುವುದನ್ನು ಮಾಡುತ್ತಿದ್ದ. ಎಲೆಕ್ಟ್ರಿಕ್ ಕೆಲಸ ಮಾಡಲು ನಮ್ಮ ಲತೀಫನ ಮಗನನ್ನೇ ಕರೆಸಿ ನೋಡು ಎಂದು ಜ್ವಾಲನಮ್ಮ ಮೊಮ್ಮಗನಿಗೆ ಹೇಳಿದ್ದಳು. ಅಜ್ಜಿ ಜೊತೆ ಹಳೆಯ ಕತೆಗಳನ್ನೆಲ್ಲ ಕೇಳಿದ್ದ ಪ್ರಸಾದನಿಗೆ ಅದು ಕತೆ ಎನಿಸಿತ್ತೇ ವಿನಃ ಅವರಿಗಿರುವ ಬಾಂಧವ್ಯದ ಬೆಸುಗೆಯ ಬಿಸಿ ತಟ್ಟುವಂತಿರಲಿಲ್ಲ. ಅಜ್ಜಿ, ಗೊತ್ತಿರುವವರನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದು ಸರಿಯಲ್ಲ, ಅನ್ನೋ ಹಾಗಿಲ್ಲ ಬಿಡೋ ಹಾಗಿಲ್ಲ, ಅವ್ರಿಗೂ ನನಗೂ ಬಿಸಿ ತುಪ್ಪ ಆಗತ್ತೆ, ಸಂಬಂಧಗಳು ವ್ಯವಹಾರ ಆಗದಿದ್ರೆ ಒಳ್ಳೆಯದು ಎಂದು ಗುಂಡು ಹೊಡೆದಂತೆ ಮಾತನಾಡಿದ್ದ. ಮೈಸೂರಿಗೆ ಬಂದಾಗಲೆಲ್ಲ ಅಜ್ಜಿ ಅಮ್ಮ ಒಂದೇ ವರಾತೆ ತೆಗೆದು, ಹುಡುಗ ಬೇರೆ ಜಾತಿಯಾದರೂ ನಮ್ಮ ಮನೆ ಮಗ ಲತೀಫ, ನಮ್ಮ ಸಂಬಂಧದಂತೆ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅದು ಮುಂದುವರಿಯಬೇಕು ಎಂದು ಹೇಳುವುದು ಕೇಳಿ ಕೇಳಿ ನೋಡೇ ಬಿಡುವ ಎಂದು ಫೋನ್ ಮಾಡಿ ಲತೀಫನ ಮಗ ಜಬ್ಬಾರನನ್ನು ಕೆಲಸಕ್ಕೆ ಕರೆಸಿ ಎಲೆಕ್ಟ್ರಿಕ್ ಕೆಲಸವನ್ನು ವಹಿಸಿಕೊಟ್ಟಿದ್ದ. ಆದರೆ ಈ ಕತೆ ಹೀಗಾಗುತ್ತೆ ಎಂದು ಯಾರಿಗೆ ಗೊತ್ತಿತ್ತು? ಹಾಗಿದ್ದಾದರೂ ಏನು, ಜಬ್ಬಾರನಿಗೆ ಪ್ರಸಾದ್ ವಹಿಸಿಕೊಟ್ಟಿದ್ದು ಪ್ರಸಿದ್ಧ ವಕೀಲರಾಗಿದ್ದ ರೆಡ್ಡಿ ಕುಟುಂಬದವರು ಕಟ್ಟಿಸುತ್ತಿದ್ದ ಮನೆಗೆ ಎಲೆಕ್ಟ್ರಿಕ್ ಕೆಲಸ ಮಾಡಲು. ಇವರು ನನ್ನ ಬಹುಮುಖ್ಯ ಕ್ಲೈಂಟು, ಕೆಲಸ ಸರಿ ಮಾಡಬೇಕು ಎಂದು ಪ್ರಸಾದ್ ಹೇಳಿದ್ದ. ಜಬ್ಬಾರನು 18 ಮನೆಗಳಿಗೆ ಈಗಾಗಲೇ ಅವನೊಂದಿಗೆ ಕೆಲಸ ಮಾಡಿ ನಂಬಿಕೆ ಉಳಿಸಿಕೊಂಡಿದ್ದ. ಅದೊಂದು ದಿನ ಬೆಳಗಿನ ಜಾವ ರೆಡ್ಡಿ ಫೋನ್ ಮಾಡಿ ತನ್ನ ಮಗಳನ್ನು ಜಬ್ಬಾರ ಆರಿಸಿಕೊಂಡು ಹೋಗಿದ್ದಾನೆ ಎಂದು ಕೂಗಾಡಿದಾಗಲೇ ಪ್ರಸಾದನಿಗೆ ವಿಷಯ ತಿಳಿದದ್ದು. ಮರ್ಯಾದೆಗೆ ಅಂಜಿ ಅವರವರೇ ಎಲ್ಲ ಕಡೆ ಹುಡುಕಿ ಸಿಗದೇ ಇದ್ದಾಗ ಲತೀಫನನ್ನು ಕರೆಸಿ ಬೆದರಿಸಿದ್ದರು. ಜಬ್ಬಾರ ಹಾಗೂ ರೆಡ್ಡಿ ಮಗಳು ಸೌಮ್ಯರ ಫೋನ್ ಸ್ವಿಚ್ ಆಫ್ ಆಗಿ ಅವರಿಬ್ಬರೂ ಸಿಗದೆ ರೆಡ್ಡಿ ಕೊನೆಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ. ಎಲೆಕ್ಟ್ರಿಕ್ ಕೆಲಸ ಮಾಡುತ್ತಿದ್ದ ಹುಡುಗರನ್ನು ಈ ವಿಚಾರವಾಗಿ ಕೇಳಿದರೆ ಅವರು ತಮಗೇನೂ ತಿಳಿಯದು ಎಂದು ನುಣುಚಿಕೊಂಡರು. ಅಂತ ಹೇಳಿದಾಗ ಪ್ರಸಾದ್ ಮೈಸೂರಿಗೆ ಬಂದು ಅಜ್ಜಿ ಅಮ್ಮನಿಗೆ, ನೋಡಿ ನಿಮ್ಮ ಮಾತು ಕೇಳಿ ಅವನನ್ನು ಕೆಲಸಕ್ಕೆ ಸೇರಿಸ್ಕೊಂಡೆ, ನೋಡಿ ನನ್ನ ರೆಪ್ಯುಟೇಷನ್ನೇ ಹಾಳಾಯಿತು, ಲತೀಫ್ ನಿಮ್ಮವನು ಇರಬಹುದು, ಅವನ ಮಗನಿಗೆ ಅಂತಹ ನಿಷ್ಠೆ ಎಲ್ಲಿ ಬರಬೇಕು? ರೆಡ್ಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು ತನ್ನ ಹುಡುಗರನ್ನ ಬಿಟ್ಟಿದ್ದಾನೆ, ಅವರ ಕೈಗೇನಾದರೂ ಸಿಕ್ಕಿದ್ರೆ ಜಬ್ಬಾರನ ಕತೆ ಮುಗಿತು ಅಂತಲೆ ಎಂದು ಪ್ರಸಾದ್ ಕೂಗಾಡಿದ. ಪದ್ಮಮ್ಮಳಿಗೆ ಏನು ಹೇಳಬೇಕು ಅಂತಲೇ ತಿಳಿಲಿಲ್ಲ. ಪ್ರಸಾದ ಬೆಂಗಳೂರಿಗೆ ಮರಳಿ ಹೋದ ಮೇಲೆ ಪದ್ಮಮ್ಮನ ಬಳಿ ಲತೀಫ್ ಓಡಿ ಬಂದಿದ್ದ. ತನ್ನ ಮಗನನ್ನು ಉಳಿಸಿಕೊಡುವಂತೆ ದೈನ್ಯವಾಗಿ ಬೇಡಿದ್ದ. ಅವ್ವ ಅವ್ವ
ಲತೀಫನ ದನಿಗೆ ಹಳೆಯ ಕಥಾಸರಣೆಯಿಂದ ಪದ್ಮಮ್ಮ ಹೊರಬಂದಳು. ಲತೀಫನಿಗೆ, ದೇವರಿದ್ದಾನೆ, ಏನೂ ಆಗಲ್ಲ, ಧೈರ್ಯ ತಂದುಕೋ ಎಂದು ತನ್ನಲ್ಲಿದ್ದ ಭಯವನ್ನು ಅವನಿಗೆ ಕಾಣಿಸದಂತೆ ತನಗೆ ತೋಚಿದ್ದು ಹೇಳಿ ಸಮಾಧಾನಿಸಿ ಊರಿಗೆ ಕಳಿಸಿದ್ದಳು. ರೆಡ್ಡಿ ಕೋರ್ಟಿನಲ್ಲಿ ಹೈಬಿಯಸ್ ಕಾರ್ಪಸ್ ಕೇಸು ದಾಖಲಿಸಿದ. ತನ್ನ ಮಗಳನ್ನು ಮುಸ್ಲಿಂ ಆಗಿ ಮತಾಂತರ ಮಾಡುತ್ತಾರೆ, ಅವಳನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಮದುವೆಯಾಗುವ ಸಂಚು ಹೂಡಿಯೇ ಇದೆಲ್ಲ ನಡೆದಿದೆ ಎಂದು ಹೇಳಿಕೆ ಕೊಟ್ಟ. ಪೊಲೀಸರು ಅಂತೂ ಸಾಹಸ ಮಾಡಿ ರೆಡ್ಡಿಯ ಮಗಳು ಸೌಮ್ಯಳನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದರು. ಜಬ್ಬಾರನಿಗಾಗಿ ಲತೀಫಾ ಪ್ರಸಾದನ ಕಣ್ಣುಗಳು ಹುಡುಕಾಡಿದವು. ನ್ಯಾಯಾಧೀಶರು, ಏನಮ್ಮ, ನಿನಗೆ 18 ವರ್ಷ ಆಗಿದೆ, ನೀನು ನಿನ್ನ ಮನಸ್ಸಿನಂತೆ ಮದುವೆಯಾಗುವುದಕ್ಕೆ ಸ್ವತಂತ್ರಳಿದ್ದೀಯ, ಜಬ್ಬಾರನೊಂದಿಗೆ ನೀನು ಓಡಿ ಹೋಗಿದ್ದೀಯಾ ಎಂದು ನಿನ್ನ ತಂದೆ ಕೇಸ್ ಹಾಕಿದ್ದಾರೆ, ಇದಕ್ಕೆ ನಿನ್ನ ಅಭಿಪ್ರಾಯ ಏನು ಎಂದು ಪ್ರಶ್ನಿಸಿದರು. ಸೂಜಿ ಬಿದ್ದರೂ ಕೇಳುವಷ್ಟು ಕೋರ್ಟ್ ನಿಶಬ್ದವಾಗಿತ್ತು. ಭಗವತ್ ಸಂಘ, ಅಬ್ಬಾಸ್ ಖಾನ್ ಸಂಘದ ಹುಡುಗರು ಸೌಮ್ಯಳ ಮಾತಿಗಾಗಿ ಕುತೂಹಲದ ಊಟಗಳಾಗಿದ್ದರು. ಸೌಮ್ಯ ಕೈ ಮುಗಿದು, ನಾನು ಓಡಿ ಹೋಗಿದ್ದು ನಿಜ, ಮದುವೆ ಆಗಿರೋದು ನಿಜ, ಲವ್ ಮಾಡಿದ್ದು ಹೌದು, ಜಿಹಾದ್ ಇದ್ದದ್ದು ನಮ್ಮ ಸೋದ್ರ ಮಾವನ ಜಿಹಾದ್ ಇದ್ದದ್ದು ನಮ್ಮ ಸೋದ್ರ ಮಾವನಿಗೂ ನಮ್ಮಪ್ಪನಿಗೂ. ಸೋದ್ರ ಮಾವನ ಮಗನನ್ನು ಚಿಕ್ಕಂದಿನಿಂದಲೇ ಪ್ರೀತಿಸ್ತಾ ಇದ್ದೆ. ಆದರೆ ಅಪ್ಪ ವೃತ್ತಿ ವೈಷಮ್ಯದಿಂದ ನಾವಿಬ್ಬರು ಮದುವೆಯಾಗುವುದನ್ನು ವಿರೋಧಿಸ್ತಾ ಇದ್ರು. ಬೀದಿಯಲ್ಲಿ ಹೋಗೋ ದಾಸಯ್ಯನಿಗೆ ಬೇಕಾದರೂ ಕೊಟ್ಟೇನು, ಅವನಿಗಲ್ಲ ಅಂತ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಬೇರೆ ಮದುವೆಯ ತಯಾರಿಯೂ ಮನೆಯಲ್ಲಿ ಶುರುವಾಗಿದ್ದರಿಂದ ಜಬ್ಬಾರನನ್ನು ಸಹಾಯಕ್ಕೆ ಕೇಳಿದೆ. ಅವನು ನನ್ನ ಮತ್ತು ಶೇಖರನನ್ನು ಸೇರಿಸಲು ಸಹಾಯ ಮಾಡಿದ ಅಷ್ಟೆ. ಮತ್ತೊಮ್ಮೆ ಹೇಳ್ತಿದ್ದೀನಿ, ರೆಡ್ಡಿ ಕೋರ್ಟಿನಲ್ಲಿ ಹೈಬಿಯಸ್ ಕಾರ್ಪಸ್ ಕೇಸು ದಾಖಲಿಸಿದ. ತನ್ನ ಮಗಳನ್ನು ಮುಸ್ಲಿಂ ಆಗಿ ಮತಾಂತರ ಮಾಡುತ್ತಾರೆ, ಅವಳನ್ನು ಲವ್ ಜಿಹಾದ್ ಹೆಸರಿನಲ್ಲಿ ಮದುವೆಯಾಗುವ ಸಂಚು ಹೂಡಿಯೇ ಇದೆಲ್ಲ ನಡೀತಿದೆ ಎಂದು ಹೇಳಿಕೆ ಕೊಟ್ಟ. ಪೊಲೀಸರು ಅಂತೂ ಸಾಹಸ ಮಾಡಿ ರೆಡ್ಡಿಯ ಮಗಳು ಸೌಮ್ಯಾಳನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದರು. ಜಬ್ಬಾರನಿಗಾಗಿ ಲತೀಫಾ ಪ್ರಸಾದನ ಕಣ್ಣುಗಳು ಹುಡುಕಾಡಿದವು. ನ್ಯಾಯಾಧೀಶರು, ಏನಮ್ಮ, ನಿನಗೆ 18 ವರ್ಷವಾಗಿದೆ, ನೀನು ನಿನ್ನ ಮನಸ್ಸಿನಂತೆ ಮದುವೆಯಾಗುವುದಕ್ಕೆ ಸ್ವತಂತ್ರಳಿದ್ದೀಯ, ಜಬ್ಬಾರನೊಂದಿಗೆ ನೀನು ಓಡಿ ಹೋಗಿದ್ದೀಯಾ ಎಂದು ನಿನ್ನ ತಂದೆ ಕೇಸು ಹಾಕಿದ್ದಾರೆ, ಇದಕ್ಕೆ ನಿನ್ನ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು. ಸೂಜಿ ಬಿದ್ದರೂ ಕೇಳುವಷ್ಟು ಕೋರ್ಟ್ ನಿಶಬ್ದವಾಗಿತ್ತು. ಭಗವತ್ ಸಂಘ, ಅಬ್ಬಾಸ್ ಖಾನ್ ಸಂಘದ ಹುಡುಗರು ಸೌಮ್ಯಾಳ ಮಾತಿಗಾಗಿ ಕುತೂಹಲದ ಊಟಗಳಾಗಿದ್ದರು. ಸೌಮ್ಯ ಕೈ ಮುಗಿದು, ನಾನು ಓಡಿ ಹೋಗಿದ್ದೂ ನಿಜ, ಮದುವೆಯಾಗಿರುವುದೂ ನಿಜ, ಲವ್ ಮಾಡಿದ್ದೂ ಹೌದು, ಜಿಹಾದ್ ಇದ್ದದ್ದು ನಮ್ಮ ಸೋದರ ಮಾವನಿಗೂ ನಮ್ಮಪ್ಪನಿಗೂ. ಸೋದರ ಮಾವನ ಮಗನನ್ನು ನಾನು ಚಿಕ್ಕಂದಿನಿಂದಲೇ ಪ್ರೀತಿಸ್ತಾ ಇದ್ದೆ. ಆದರೆ ಅಪ್ಪ ವೃತ್ತಿ ದ್ವೇಷದಿಂದ ನಾವಿಬ್ಬರು ಮದುವೆಯಾಗುವುದನ್ನು ವಿರೋಧಿಸ್ತಾ ಇದ್ರು. ಬೀದಿಯಲ್ಲಿ ಹೋಗೋ ದಾಸಯ್ಯನಿಗಾದರೂ ಬೇಕಾದರೂ ನನ್ನ ಮಗಳನ್ನು ಕೊಡ್ತೇನೆ, ನಿನಗಲ್ಲ ಅಂತ ಅಪ್ಪ ಯಾವಾಗಲೂ ಹೇಳ್ತಿದ್ರು. ಬೇರೆ ಮದುವೆಯ ತಯಾರಿಯೂ ಮನೆಯಲ್ಲಿ ಶುರುವಾಗಿದ್ದರಿಂದ ಜಬ್ಬಾರನನ್ನು ಸಹಾಯಕ್ಕೆ ಕೇಳಿದೆ. ಅವನು ನನ್ನ ಮತ್ತು ಶೇಖರನನ್ನು ಸೇರಿಸಲು ಸಹಾಯ ಮಾಡಿದ ಅಷ್ಟೆ ಎಂದ ಮಾತಿಗೆ ರೆಡ್ಡಿ ಕುಟುಂಬ ಸ್ತಬ್ಧವಾಯಿತು. ಕೋರ್ಟಿಗೆ ಕಾಲಿಟ್ಟ ಜಬ್ಬಾರ, ಶೇಖರ್ ಕೂಡ ಸೌಮ್ಯಳ ಮಾತು ಬೆಂಬಲಿಸುತ್ತಿದ್ದಂತೆ ಭಗವತ್ ಸಂಘ, ಅಬ್ಬಾಸ್ ಖಾನ್ ಸಂಘದ ಹುಡುಗರು ಕಾರಿನಲ್ಲಿಟ್ಟಿದ್ದ ಲಾಂಗ್ಗೆ ರಕ್ತದ ರುಚಿ ತೋರಿಸಲಾಗಲಿಲ್ಲ ಎಂಬ ಸಂಕಟ ನಿರಾಶೆಯಿಂದ ಕೋರ್ಟಿನಿಂದ ಹೊರನಡೆದರು. ಧನ್ಯವಾದಗಳು ಈ ಕತೆ ಕೇಳಿದ್ದಕ್ಕೆ. ಈ ಕತೆ ಹೇಗನ್ನಿಸ್ತು? ಈ ಕತೆ ಅಭಿಪ್ರಾಯವನ್ನು
ಈ ಕಥೆ ಬಗ್ಗೆ ಮುಕ್ತವಾದ ನಿಮ್ಮ ಚಿಂತನೆಗಳನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಅಥವಾ ಆಗಿಲ್ಲದೇ ಇದ್ದರೆ ಆಗಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅಂತೇಳಿ ಕೇಳ್ಕೊತೇನೆ. ಸೊ ನೀವೆಲ್ಲರೂ ಈ ಕಥೆಗೆ ದನಿಯ ಕಿವಿಯಾಗಿದ್ದಕ್ಕೆ, ನನ್ನ ದನಿಗೆ ನೀವು ಕಿವಿಯಾಗಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ.